ನಮಸ್ಕಾರ ರೀ ಎಲ್ಲರಿಗೂ, ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಅತ್ತೆ ಉತ್ತರ ಕರ್ನಾಟಕದ ಸ್ಪೆಷಲ್ ಮಡಿಕೆ ಕಾಳಿನ ಪಲ್ಯ ಮಾಡಿ ತೋರಿಸತ್ತಾರ್ರಿ. ಅದು ಕೂಡ ಮೊಳಕೆ ಬರೆಸಿದಂಥ ಮಡಿಕೆ ಕಾಳಿನ ಪಲ್ಯ. ಈ ಪಲ್ಯ ರೀ ಅಗ್ದಿ ರುಚಿ ಇರ್ತೈತಿ ಜೋಳದ ರೊಟ್ಟಿ ಜೋಡಿ, ಮತ್ತು ಹಳೇ ಅಡುಗೆ ಒಳಗೆ ಇದು ಕೂಡ ಒಂದು ಅಂತ ಹೇಳ್ಬೋದು. ಮತ್ತು ಆರೋಗ್ಯಕ್ಕೂ ಅಷ್ಟು ಚಲೋ. ಜೊತೆಗೆ ನಮ್ಮ ಅತ್ತಿ ಅವರು ಯಾವ ಸ್ಟೈಲ್ ಒಳಗೆ ಮಾಡ್ತಾರೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತಾರು. ಮತ್ತು ಮೊಳಕೆ ಬರೆಸಿದಂಥ ಮಡಿಕೆ ಕಾಳು ನೋಡ್ರಿ ಈ ಥರ ಇರ್ತಾವು. ಉತ್ತರ ಕರ್ನಾಟಕದಾಗ ಕಾಮನ್ ಆಗಿ ಎಲ್ರಿಗೂ ಗೊತ್ತಿರ್ತಾವು, ಬಟ್ ಏನಂದರೆ ಎಲ್ಲ ಕಡೆ ಮಡಿಕೆ ಕಾಳನ್ನು ಉಪಯೋಗಿಸೋದಿಲ್ಲ, ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ, ಹಾಗಾಗಿ ತೋರಿಸತ್ತತಿ. ಈಗ ನಮ್ಮ ಅತ್ತಿ ಪಲ್ಯ ಮಾಡಿ ತೋರ್ಸಕ್ಕೆ ರೆಡಿಯಾಗಿ ನಿಂತಾರೆ ನೋಡ್ರಿ. ಮೊದಲಿಗೆ ಒಂದು ಕಡಾಯಿಗೆ ಒಗ್ಗರಣೆಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತ್ತಾರ ರೀ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬೇಕಾಗ್ತೈತಿ ಇದಕ್ಕೆ, ಯಾಕಂದ್ರೆ ನೀರು ಸೇರಿಸ್ದನ ಪಲ್ಯ ಮಾಡಾಕತ್ತಿರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಮಾಡಿದ್ರೆ ಟೇಸ್ಟ್ ಜಾಸ್ತಿ ಆಗ್ತೈತಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಸೇರಿಸ್ಕೊಳತ್ತಾರ ರೀ. ಸಾಸಿವೆ ಚಿಟಪಟ ಅಂದಮೇಲೆ ಅರ್ಧ ಚಮಚದಷ್ಟು ಜೀರಿಗೆ ಸೇರಿಸ್ಕೊಳತ್ತಾರು. ಹಂಗೆ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು, ಅದನ್ನು ಕೂಡ ಸೇರಿಸ್ಕೊಂಡಾರ ರೀ. ಈಗ ಉಳ್ಳಾಗಡ್ಡಿನ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗ್ತೈತೆ ರೀ. ಜಾಸ್ತಿ ಏನು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ರೀ. ಮತ್ತು ಇದಕ್ಕೆ ಕೆಲವೊಬ್ಬರು ಮಸಾಲೆ ಖಾರ ಹಾಕಿ ಮಾಡ್ತಾರೋ, ಕೆಲವೊಂದು ಕಡೆ ಹಸಿ ಖಾರ ಹಾಕಿ ಮಾಡ್ತಾರೋ. ಈಗ ನೋಡಿರಿ ಒಂದು ಹೆಸಳು ಕರಿಬೇವನ್ನು ಸೇರಿಸ್ಕೊಳತ್ತಾರೆ ಒಗ್ಗರಣೆಗೆ. ಇದು ಹೆಚ್ಚಾಗಿ ಫಂಕ್ಷನ್ದೊಳಗೂ ಮಾಡ್ತಾರೆ ರೀ ಪಲ್ಯನ. ಮತ್ತು ಒಂದು ಊರಿಂದ ಒಂದು ಊರಿಗೆ ಬುತ್ತಿ ಕಟ್ಟುವಾಗ ಮತ್ತು ಜೋಳದ ರೊಟ್ಟಿ ಜೋಡಿ ಎಲ್ಲದ್ರಾಗೂ ಅಗ್ದಿ ಮಸ್ತ್ ಇರ್ತೈತಿ. ಈಗ ಅರ್ಧ ಚಮಚದಷ್ಟು ಅರಿಶಿನ ಸೇರಿಸ್ಕೊಳತ್ತಾರ ರೀ. ಹಂಗೆ ಅದಾದಮೇಲೆ ಹಸಿ ಖಾರ. ಹಸಿ ಖಾರನ ಭಾಳ ಸಾರಿ ತೋರಿಸ್ಕೊಟ್ಟತ್ರಿ, ಹಾಗಾಗಿ ಈಗ ಡೀಟೇಲಾಗಿ ಹಸಿ ಖಾರ ಹೆಂಗೆ ಮಾಡೋದು ಅಂತ ಹೇಳಿಲ್ರಿ. ಹಸಿ ಖಾರ ಮಾಡೋಕ್ಕೇನಿಲ್ಲರಿ, ಹಸಿ ಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಉಪ್ಪು, ಕೊತ್ತಂಬರಿ, ಸ್ವಲ್ಪ ಕರಿಬೇವು ಇದೆಲ್ಲ ಹಾಕಿ ಚೆನ್ನಾಗೆ ನೀವು ಮಿಕ್ಸಿ ಒಳಗಾದರೂ ಪೇಸ್ಟ್ ಮಾಡ್ಕೋಬೋದು, ಇಲ್ಲಾಂದ್ರೆ ಕಲ್ಲೊಳಗಾದರೂ ಕುಟ್ಕೋಬೋದು. ಈ ಹಸಿ ಖಾರ ಮಾಡ್ಕೊಳ್ಳೋದು ಇಷ್ಟ ನೋಡಿರಿ. ಈಗ ನೋಡಿರಿ 1 ಚಮಚದಷ್ಟು ಸಕ್ಕರೆ ಸೇರಿಸ್ಕೊಳತ್ತಾರು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳತ್ತಾರು. ಆಲ್ರೆಡಿ ಹಸಿ ಖಾರದೊಳಗೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಕುಟ್ಕೊಂಡಿರ್ತಾರಲ್ರಿ, ಹಾಗಾಗಿ ನೋಡಿಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೇಕಾಗ್ತತಿ. ಈಗ ಚೆನ್ನಾಗೆ ಫ್ರೈ ಮಾಡ್ಕೋಬೇಕಾಗ್ತತಿ. ಹಸಿ ಖಾರ ಒಗ್ಗರಣೆ ಒಳಗೆ ಚೆನ್ನಾಗೆ ಖಾರ ಬಿಡಬೇಕು ರೀ, ಅಲ್ಲಿವರೆಗೂ 1-2 ನಿಮಿಷ ಫ್ರೈ ಮಾಡ್ಕೋಬೇಕಾಗ್ತತಿ. ಅದಾದಮೇಲೆ ನೋಡಿರಿ ಮೊಳಕೆ ಬರೆಸಿದಂಥ ಮಡಿಕೆ ಕಾಳನ್ನು ಸೇರಿಸ್ಕೊಳತ್ತಾರು. ನೀವು ಒಗ್ಗರಣೆ ಒಳಗೆ ಬೇಕು ಅಂದ್ರೆ ಒಂದು ಟೊಮ್ಯಾಟೊ ಸೇರಿಸ್ಕೋಬೋದು, ಅದು ಕೂಡ ರುಚಿ ಆಗ್ತತಿ. ಉತ್ತರ ಕರ್ನಾಟಕದಾಗ ಹೆಚ್ಚಾಗಿ ಜೋಳದ ರೊಟ್ಟಿ ತಿನ್ನೋದ್ರಿಂದ ಪಲ್ಯಗಳಂತೂ ಭಾಳ ಅಂದರೆ ಭಾಳ ವೆರೈಟಿ ಇದಾವೆ ರೀ. ಈಗ ನೋಡಿರಿ ಚೆನ್ನಾಗೆ ಒಗ್ಗರಣೆ ಒಳಗೆ ಕಾಳನ್ನು ಮಿಕ್ಸ್ ಮಾಡ್ಕೋಬೇಕು. ಒಗ್ಗರಣೆದ ಮಸಾಲೆ ಕಾಳು ಜೊತೆ ಚೆನ್ನಾಗೆ ಮಿಕ್ಸ್ ಆಗಬೇಕು ರೀ. ಅಲ್ಲಿವರೆಗೂ ಒಂದು ರೌಂಡ್ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ತಾರೋ ನಮ್ಮತ್ತಿ. ನೋಡಿರಿ ಎಷ್ಟು ಚಂದ ಮೊಳಕೆ ಹೊಡೆದಾವು ಕಾಳು ಅಂತೇಳಿ ನಿಮ್ಗೆ ಗೊತ್ತಾಗತ್ತಿರ್ಬೋದು. ಈಗ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮುಚ್ಚಳ ಮುಚ್ಚಿ 10 ನಿಮಿಷ ಮೀಡಿಯಮ್ ಉರಿ ಒಳಗೆ ಬೇಯಿಸ್ಕೋಬೇಕಾಗ್ತತಿ ಮಡಿಕೆ ಕಾಳನ್ನು. ನೀರು ಸೇರಿಸ್ಬಾರ್ದ್ರಿ, ನೀರು ಸೇರಿಸಿದ್ರೆ ಟೇಸ್ಟ್ ಆಗಂಗಿಲ್ಲ. ಈಗ 10 ನಿಮಿಷ ಆಯಿತು, ಪಲ್ಯ ಹೆಂಗೆ ಕುದ್ದತಿ ಯಾವ ರೀತಿ ಬಂದತಿ ಅಂಥೇಳಿ ನಮ್ಮ ಅತ್ತಿ ಒಂದು ರೌಂಡ್ ಚೆಕ್ ಮಾಡತ್ತಾರೆ ನೋಡಿರಿ. ನಿಮಗೇನಾದರೂ ತಳ ಹಿಡಿಯತ್ತಪ್ಪ ಅಂದ್ರೆ ಒಂದು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೋಬೋದು. ನೋಡಿರಿ ಮೊಳಕೆ ಕಾಳೊಳಗೆ ನೀರಿನ ಅಂಶ ಇರ್ತತಿ, ಮತ್ತು ಸ್ವಲ್ಪ ಎಣ್ಣೆನೂ ಜಾಸ್ತಿ ಹಾಕಿರೋದ್ರಿಂದ ತಳ ಏನು ಹಿಡಿದಿಲ್ಲ ಪಲ್ಯ, ಒಳ್ಳೆ ಘಮ ಕೂಡ ಬರತ್ತಿತ್ರಿ, ಹಸಿ ಖಾರ ಎಲ್ಲ ಹಾಕಿದೇವಲ್ರಿ. ಈಗ ಫೈನಲಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತಾರು. ಇಷ್ಟಾದ್ರೆ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಸ್ಟೈಲ್ ಒಳಗೆ ಅದು ನಮ್ಮ ಅತ್ತಿ ಕೈಯಾಗಿನ ಮಡಿಕೆ ಕಾಳಿನ ಪಲ್ಯ ರೆಡಿ ಆಯಿತು. ಆರೋಗ್ಯಕ್ಕಂತೂ ಅಗ್ದಿ ಅಂದ್ರೆ ಅಗ್ದಿ ಬೆಸ್ಟ್ ಅಂತ ಹೇಳ್ಬೋದು ರೀ ಈ ಮಡಿಕೆ ಕಾಳು. ಜೋಳದ ರೊಟ್ಟಿ, ಮಡಿಕೆ ಕಾಳಿನ ಪಲ್ಯ, ಬದನೆಕಾಯಿ ಎಣ್ಗಾಯಿ, ಜುಣ್ಕುದ ವಡಿ ಇವೆಲ್ಲ ಇದ್ದುಬಿಟ್ರೆ ಏನು ಹೇಳ್ತೀರಿ, ಅದು ಊಟ ಅಗ್ದಿ ಮಸ್ತ್ ಅಂದ್ರೆ ಮಸ್ತ್ ಇರ್ತತಿ, ಜವಾರಿ ಊಟ ಅಂತ ಹೇಳ್ಬೋದು. ಸೊ ಫೈನಲಾಗಿ ನಮ್ಮ ಅತ್ತೆ ಮಾಡಿ ತೋರಿಸಿದಾರೆ ನೋಡಿರಿ ಮಡಿಕೆ ಕಾಳಿನ ಪಲ್ಯ ಹೆಂಗೆ ಮಾಡೋದಂತೇಳಿ. ಮಡಿಕೆ ಕಾಳು ಪಲ್ಯ ಮಾಡೋದು ನೋಡಿದ್ರಲ್ರಿ, ರೊಟ್ಟಿ ಜೋಡಿ ಅಗ್ದಿ ಚಲೋ ಇರ್ತೈತೆ ರೀ. ಮೊಳಕೆ ಬರ್ಸಿರೋ ಪಲ್ಯ ಭಾಳ ಆರೋಗ್ಯ ಚಲೋ ರೀ. ನೀವು ಇದೇ ಥರ ಮಾಡ್ಕೊತೀನಿ ರೀ, ಮತ್ತೆ ಸಿಗೋಣಂತ್ರಿ ಒಂದು ಹೊಸ ಅಡುಗೆ ಜೋಡಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.